ಸೊ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಉಡುಪಿಯಿಂದ ಸುಮಾರು 15 ಕಿಲೋಮೀಟರ್ ದೂರ ಇರುವ ಬಾರಕೂರಿನ ಕತ್ತಲೆಯ ಬಸದಿಯಲ್ಲಿದ್ದೇವೆ. ಒಂದಾನೊಂದು ಕಾಲದಲ್ಲಿ ಇದು ತುಳುನಾಡಿನ ರಾಜಧಾನಿಯಾಗಿತ್ತು. ಕತ್ತಲೆ ಬಸದಿಯನ್ನು 8ರಿಂದ 12ನೇ ಶತಮಾನದ ಮಧ್ಯದಲ್ಲಿ ಅಳುಪ ರಾಜರು ನಿರ್ಮಿಸಿದ್ದಾರೆ ಅಂಥೇಳಿ ಒಂದು ಮಾಹಿತಿ ಇದೆ. ದೇವಸ್ಥಾನದ ಮುಂಭಾಗದಲ್ಲಿ 20 ಅಡಿಗಳಷ್ಟು ಎತ್ತರದ ಏಕಶಿಲಾಮಯ ಸ್ತಂಭವನ್ನು ನಾವು ನೋಡಬಹುದಾಗಿದ್ದು, ಈ ಸ್ತಂಭವನ್ನು ಮಾನಸ ಸ್ತಂಭ ಅಂಥೇಳಿ ಕರೆಯುವಂಥದ್ದು. ಇಲ್ಲಿ 24 ಜೈನ ತೀರ್ಥಂಕರುಗಳ ವಿಗ್ರಹಗಳಿದ್ದು 800 ವರ್ಷಗಳ ಹಿಂದೆ ಪ್ರತಿದಿನ ಪೂಜೆ ಮಾಡಲ್ಪಡ್ತಾ ಇತ್ತು. ಆದರೆ ಕಾಲಾಂತರದಲ್ಲಿ ವಿಗ್ರಹಗಳು ಕಣ್ಮರೆಯಾಗಿದೆ. ಇದರ ಪಕ್ಕದಲ್ಲಿ ಕಾಣುವಂಥದ್ದು ದೇವಿ ಪೀಠ. ಇದು ದಕ್ಷಿಣ ಭಾರತದಲ್ಲಿ ಒಂದು ವಿಶಿಷ್ಟ ದೇವಸ್ಥಾನ ಆಗಿದ್ದು ಗೋಪುರ ಇಲ್ಲದ ದೇವಸ್ಥಾನ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದೆ. 2010ರಿಂದ ಇದು ಪುರಾತತ್ವ ಇಲಾಖೆಗೆ ಸೇರ್ಪಟ್ಟಿದೆ. ಈ ದೇವಸ್ಥಾನದ ಹಿಂಭಾಗದಲ್ಲಿ ನಾವು ಇನ್ನೂ 2 ದೇವಸ್ಥಾನವನ್ನು ನೋಡಬಹುದಾಗಿದ್ದು, ಒಂದು ಶಿವನ ದೇವಸ್ಥಾನ ಆದರೆ ಮತ್ತೊಂದು ವಿಷ್ಣುವಿನ ದೇವಸ್ಥಾನವನ್ನು ನಾವಿಲ್ಲಿ ಕಾಣಬಹುದು. ನಾವೀಗ ಇರುವಂಥದ್ದು ಕತ್ತಲೆ ಬಸದಿಯ ವಿಷ್ಣುವಿನ ದೇವಸ್ಥಾನದಲ್ಲಿದ್ದೇವೆ. ಸುತ್ತಲೂ ಕಲ್ಲಿನ ಗೋಡೆಯನ್ನು ಕಟ್ಟಿರುವಂಥದ್ದು, ಅದೇ ರೀತಿ ಮೇಲ್ಹಾಸಿಗೆಯನ್ನು ಕೂಡ ಕಲ್ಲಿನಿಂದಲೇ ಸಂಪೂರ್ಣವಾಗಿ ನಿರ್ಮಾಣ ಮಾಡಿರ್ತಾರೆ. ಪ್ರಾಂಗಣ ಸಂಪೂರ್ಣವಾಗಿ ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ. ವಿಷ್ಣುವಿನ ಪೂಜೆಯ ನಂತರ ಕತ್ತಲೆಯಲ್ಲಿ ಪ್ರದಕ್ಷಿಣವನ್ನ ಹಾಕುವುದು ಈ ದೇವಸ್ಥಾನದ ಪ್ರತೀತಿಯಾಗಿದ್ದು, ಈ ವಿಷ್ಣುವಿನ ದೇವಸ್ಥಾನದ ಬಲಭಾಗದಲ್ಲಿ ಶಿವನ ದೇವಸ್ಥಾನ ಹಾಗೂ ನವಗ್ರಹಗಳನ್ನ ಕೂಡ ನಾವು ಇಲ್ಲಿ ನೋಡಬಹುದಾಗಿದೆ. ಇದು ಹಂಪಿಯಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಲಿಕೆ ಇದ್ದು, ಇದನ್ನ ವಿಜಯನಗರದ ಸಾಮ್ರಾಜ್ಯದ ಅರಸರು ಕಟ್ಟಿರಬಹುದು ಅಂತ ಹೇಳಿ ಒಂದು ಮಾಹಿತಿ ಇದೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ಭಗ್ನಗೊಂಡಂತಹ ನಂದಿ ವಿಗ್ರಹ ಹಾಗೂ ನವಗ್ರಹಗಳನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಉಡುಪಿಯನ್ನ ದೇವಸ್ಥಾನಗಳ ನಗರಿ ಅಂತ ಕರೀಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಬಾರ್ಕೂರ್ನಲ್ಲಿದ್ದಂತಹ 365 ದೇವಸ್ಥಾನಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಪಟ್ಟು ಇಲ್ಲಿ ಹಲವಾರು ದೇವಸ್ಥಾನಗಳು ಪಾಳು ಬಿದ್ದಿದೆ. ನೀವೊಮ್ಮೆ ಉಡುಪಿಗೆ ಭೇಟಿ ಕೊಟ್ಟಾಗ ತಪ್ಪದೆ ಬಾರಕೂರಿನ ಕತ್ತಲೆಯ ಬಸದಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು.